ಎಲ್ಲರಿಗೂ ನಮಸ್ಕಾರ. ಶ್ರೀ ಶ್ರೀ ರಾಘವೇಶ್ವರ ಸ್ವಾಮೀಜಿಯವರಿಗೂ ನನ್ನ ನಮಸ್ಕಾರಗಳು. ಇವತ್ತು ಇಲ್ಲಿ ನಾನು ಕೆಲವೊಂದು ವಿಷಯಗಳನ್ನು ಜ್ಯೋತಿಷ್ಯದ ಘನಪಂಡಿತರ, ಜ್ಯೋತಿಷ್ಯದ ಸೀರಿಯಸ್ ವಿದ್ಯಾರ್ಥಿಗಳ ಮತ್ತು ಶ್ರೀ ರಾಘವೇಶ್ವರರ ಮತ್ತು ಅವರಂಥವರ ಅವಗಾಹನೆಗೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೋಸ್ಕರ ಈ ನನ್ನ ಯೂಟ್ಯೂಬ್ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಇತ್ತೀಚೆಗಷ್ಟೇ ಶ್ರೀ ರಾಘವೇಶ್ವರರು ತಮ್ಮ ಜಾತಕದ ಬಗ್ಗೆ ಕೆಲವೊಂದು ಕಾಂಬಿನೇಷನ್ ಹೇಳಿದರು. ನನ್ನ ಬಳಿ ಅವರ ಜಾತಕ ಯಾವಾಗಿಂದನೂ ಇತ್ತು, ಆದರೆ ನಾನು ಓಪನ್ನಾಗಿ ಎಂದೂ ಅದನ್ನು ಡಿಸ್ಕಸ್ ಮಾಡಲಿಲ್ಲ. ಇವತ್ತು ಮಾಡೋಣ ಅಂತ ಯಾಕೋ ಅನ್ನಿಸ್ತು, ಯಾಕಂದರೆ ಅವರ ಅವಧಾನಿಗೆ ಕೆಲವೊಂದು ವಿಚಾರ ನಾನು ತರಲೇಬೇಕು. ಇಲ್ಲಿ ಎಲ್ಲಕ್ಕಿಂತ ಮುಖ್ಯ ಅಂತಂದರೆ ನಾನು ಯಾರು, ನೀನು ಯಾರಪ್ಪ, ಅವ್ರ ಜಾತಕದ ಬಗ್ಗೆ ಮಾತಾಡ್ತೀಯ ಅಥವಾ ಅಂಥವ್ರ ಜಾತಕದ ಬಗ್ಗೆ ಮಾತಾಡ್ತೀಯ ಅಂತ ಕೇಳಿದರೆ, ನಾನು ಶಂಕರ ಹೆಗ್ಡೆ ಅಂತ ಹೇಳುವನು. ನನ್ನ 14ನೇ ವಯಸ್ಸಿನಲ್ಲಿಯೇ ಜ್ಯೋತಿಷ್ಯವನ್ನು ಅಭ್ಯಾಸ ಮಾಡ್ತಾ ಇದ್ದವನು, ಈಗಲೂ ಮಾಡ್ತಾ ಇದ್ದೇನೆ. ವೀರಪ್ಪನ್ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಅಪಹರಿಸೋದನ್ನು ಏಷ್ಯಾನೆಟ್ ಕಾವೇರಿ ಟಿ ವಿಯಲ್ಲಿ ಅವರ ಹೆಸರು ಹೇಳಿದ್ದೇನೆ ಹೇಳುವುದರಿಂದ ಸ್ಟಾರ್ಟಾಗಿ ಗುಜರಾತ್ ಭೂಕಂಪವನ್ನು 3 ದಿವಸ ಮುಂಚಿತವಾಗಿ ಹೇಳಿದ್ದಲ್ಲದೆ, ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿ ಮತ್ತೆ ಆಯ್ಕೆ ಆಗ್ತಾರೆ ಹೇಳುವುದಲ್ಲದೆ, ಯಡಿಯೂರಪ್ಪನವರು ಇಂಥದೇ ದಿನಾಂಕಕ್ಕೆ ರಿಸೈನ್ ಮಾಡ್ತಾರೆ ಹೇಳುವುದಲ್ಲದೆ, ಇನ್ನು ಪರ್ಸ್ನಲ್ ಪ್ರೆಡಿಕ್ಷನ್ನಿಗೆ ಬಂದರೆ ನಾಳೆ ನಿನ್ನ ತಂದೆ ಬೆಳಗಿನ ಜಾವ ಸಪ್ಪ ಕಚ್ಚಿ ಸಾಯ್ತಾನೆ ಅಂತ ಹೇಳಿದ್ದು, ಮಾರೇ ದಿವಸನೇ ಆ ಟೈಮಿಗೇ ಬೆಳಗಿನ ಜಾವ ಸತ್ತಿದ್ದು ಕೂಡ ಇದೆ. ಸುಮಾರು 24-25 ವರ್ಷದ ಪ್ರೊಫೆಷ್ನಲ್ ಬ್ಯಾಕ್ಗ್ರೌಂಡ್ ಇರುವಂಥ ಜ್ಯೋತಿಷಿ ನಾನು. ಇಲ್ಲಿವರೆಗೆ ಒಂದು 45,000-50,000 ಮಧ್ಯೆ ಜಾತಕಗಳನ್ನು ನೋಡಿ ಪ್ರೆಡಿಕ್ಟ್ ಮಾಡಿದ್ದೇನೆ. ಕಂಪ್ಯೂಟರ್ ಸೇವ್ ಆಗಿರೋದೇ ಸುಮಾರು 8,000 ಜಾತಕ ಇರಬಹುದು. ಅನೇಕ ದೇಶಗಳಿಗೆ ಹೋಗಿ ಅಡ್ವಾನ್ಸ್ಡ್ ಲೆವೆಲಲ್ಲಿ ಜ್ಯೋತಿಷ್ಯ ನಾನು ಕಲಿಸಿದ್ದೇನೆ. ಶ್ರೀ ಶಿವಗೌರಿ ಜಾತಕ ಲಗ್ನ ವಾರಹೆಯ ಸಹ ಲೇಖಕ ನಾನು, ಮತ್ತು ಜೈಮಿನಿ ಚಲದಶ ಅಂತ ಏನು ಅತ್ಯುತ್ತಮ ಪುಸ್ತಕ ಇದೆ ಜೈಮಿನಿ ಪದ್ಧತಿಯ ಬಗ್ಗೆ, ಶ್ರೀ ಕೆ ಎನ್ ರಾವ್ಜಿಯವರು ಬರೆದದ್ದು, ಅದನ್ನು ನಾನು ಕನ್ನಡಕ್ಕೆ ತಂದಿದ್ದೇನೆ. ಮತ್ತು ನಾನು ಬರೆದ ಈ ಪುಸ್ತಕ ಅಂದರೆ ಸಹ ಲೇಖಕನಾಗಿ ಬರೆದ ಈ ಶ್ರೀ ಶಿವಗೌರಿ ಜಾತಕ, ಇದು ರಷ್ಯನ್ ಭಾಷೆಗೆ ಕೂಡ ಟ್ರಾನ್ಸ್ಲೇಟ್ ಆಗಿದೆ. ಬಹುಶಃ ಹವ್ಯಕ ಬ್ರಾಹ್ಮಣ ಬರೆದ ಮೊದಲನೇ ಪುಸ್ತಕ ರಷ್ಯನ್ ಭಾಷೆಗೆ ಟ್ರಾನ್ಸ್ಲೇಟ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟು ಪರಿಚಯ ನನ್ನ ಬಗ್ಗೆ ಸಾಕು ಅಂತ ಅನಿಸುತ್ತೆ. ಅಂದರೆ ನನಗೊಂದು ಅರ್ಹತೆ ಇದೆ ಜ್ಯೋತಿಷ್ಯ ವಿಚಾರ ಮಾತಾಡಲಿಕ್ಕೆ ಅಂತ ಅಂದ್ಕೊಂಡು ನಾನು ಮುಂದುವರಿತಾ ಇದ್ದೇನೆ. ಇನ್ನು ಮುಂದೆ ನಾನು ಹೇಳೋದೆಲ್ಲ ಜಾತಕ ಇಟ್ಕೊಂಡೇ ಹೇಳ್ತೇನೆ. ನನ್ನ ಮುಖ ನೋಡಿದ್ದು ಸಾಕು, ಇನ್ನು ಜಾತಕಗಳನ್ನು ನೋಡೋಣ. ಮತ್ತೆ ಯಾರಾದರೂ ಕೆಟ್ಟ ಕುತೂಹಲದಿಂದ ನಾನು ಯಾರಿಗಾದರೂ ನೋವು ಮಾಡಿಬಿಡ್ತೇನೋ, ಏನೋ ದೊಡ್ಡ ಪ್ರೆಡಿಕ್ಷನ್ ಇಲ್ಲಿ ಯಾವುದೋ ಜಾತಕ ಹೇಳಲಿಕ್ಕೆ ಕೂತಿದ್ದೀನಿ ಅಂತ ತಿಳ್ಕೊಂಡ್ರೆ ದಯವಿಟ್ಟು ನೀವು ವಿಡಿಯೋ ನೋಡೋದನ್ನು ನಿಲ್ಲಿಸ್ಬಿಡಿ. ಯಾಕೆಂದರೆ ನ್ಯಾಯಾಲಯದಲ್ಲಿ ಇರುವಂತಹ ವಿಚಾರವನ್ನು ನಾನು ವಿಮರ್ಶೆ ಮಾಡಲಿಕ್ಕೆ ಹೋಗೋದಿಲ್ಲ, ಅದು ತಪ್ಪಾಗುತ್ತೆ. ನಾಳೆ ನ್ಯಾಯಾಲಯ ನನ್ನನ್ನು ಕೇಳಿಬಿಟ್ರೆ ನಿಮ್ಮ ಜ್ಯೋತಿಷ್ಯ 100% ಕರೆಕ್ಟಾ ಅಂತ ಕೇಳಿದ್ರೆ ನಾನು ಇಲ್ಲ ಅಂತಲೇ ಹೇಳಬೇಕಾಗುತ್ತೆ. ಹಾಗಿದ್ರೆ ನೀನು ಯಾಕೆ ಆ ವಿಚಾರ ಮಾತಾಡೋದು ಕೇಳಿದ್ರೆ ನಾನು ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾನಂತಲ್ಲ, ಯಾರ ಹತ್ರನೂ ಸಾಧ್ಯ ಇಲ್ಲ. ಕೋವಕ್ತ ತಾರತಮ್ಯಸ್ಯ ತಮೇಕಂ ವೇದ ಸಂವಿನ, ಸಾಕ್ಷಾತ್ ಭಗವಂತನ ಹೊರತಾಗಿ ಮತ್ತೆ ಯಾರಿಗೂ 100ಕ್ಕೆ 100 ಜ್ಯೋತಿಷ್ಯದ ಫಲವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತಿದೆ. ಹಾಗಾಗಿ ಸಾಮಾನ್ಯ ಮನುಷ್ಯನಂತ ನಾನು ಒಂದು ಸ್ವಲ್ಪ ನುರಿತ ಜ್ಯೋತಿಷ್ಯ ಲೆವೆಲನ್ನು ತೋರಿಸ್ತಾ ಇದ್ದೇನೆ. ಹಾಗಂತೇಳಿ ನಾನು ಯಾವುದೇ ದೈವಿಕ ಶಕ್ತಿಯನ್ನು ಹೊಂದಿಲ್ಲ, ಸಾಮಾನ್ಯ ಜ್ಯೋತಿಷಿನೇ, ಸಾಮಾನ್ಯ ಮನುಷ್ಯನೇ ತೋರಿಸ್ತಾ ಇದ್ದೇನೆ. ಮೊದಲನೇ ಪ್ರಶ್ನೆ ಏನು ಅಂತಂದರೆ, ಭಾಳ ಜನ ರಾಘವೇಶ್ವರನ್ನು ಪ್ರಶ್ನೆ ಮಾಡಿದ್ದಾರೆ, ನೀವು ಪಿಂಡ ಶ್ರಾದ್ದ ಮಾಡಿದ ನಂತರ ನಿಮ್ಮ ಜನ್ಮ ಜಾತಕವನ್ನು ವಿಶ್ಲೇಷಿಸಿದ್ದು ಸರಿಯೋ ಅಂತ. ರಾಘವೇಶ್ವರರೇ, ಆ ಪದ್ಧತಿ ಸರಿ, ಅದಕ್ಕೆ ನನ್ನ ಸಹಮತ ಇದೆ. ಯಾಕೆಂತಂದರೆ ಭಾಳ ಹಿಂದಿನ ದೊಡ್ಡ ದೊಡ್ಡ ಜ್ಯೋತಿಷಿಗಳು, ಡಾಕ್ಟರ್ ಬಿ ವಿ ರಮಣವರು, ಅವ್ರಿಗಿಂತ ಹಿಂದಿನವರು ರಮಣ ಮಹರ್ಷಿಗಳ ಜಾತಕ, ಚಂದ್ರಶೇಖರ ಭಾರತಿ ಶ್ರೀಗಳ ಜಾತಕ, ಶ್ರೀಧರ ಸ್ವಾಮಿಗಳ ಜಾತಕವನ್ನು ನಾನು ಮುಂದೆ ತೋರಿಸ್ತೇನೆ, ವಿವೇಕಾನಂದರ ಜಾತಕ, ರಾಮಕೃಷ್ಣ ಪರಮಹಂಸರ ಜಾತಕ, ಇವನ್ನೆಲ್ಲ ಡಿಸ್ಕಸ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ನೋಡಿ, ಅದ್ಭುತವಾದಂಥ ಇನ್ನೊಂದು ಪುಸ್ತಕ ಇದೆ, ಕೆ ಎನ್ ರಾವ್ಜಿಯವರು ಬರೆದಿರುವಂಥದ್ದು, ಯೋಗೀಸ್ ಡೆಸ್ಟಿನಿ ಅಂಡ್ ವೀಲ್ ಆಫ್ ಟೈಮು. ಇದು ಕೂಡ
ಸ್ಪಿರಿಚುವಲ್ ಜ್ಯೋತಿಷ್ಯಕ್ಕೆ ತುಂಬ ಅತ್ಯುತ್ತಮವಾದಂಥ ಗ್ರಂಥ. ನನ್ನ ಮನೇಲಿ ಏನಿಲ್ಲ ಅಂದರೂ ಒಂದು 400-500-600 ಜ್ಯೋತಿಷ್ಯಕ್ಕೆ ಸಂಬಂಧಿಸಿದಂಥ ಪುಸ್ತಕಗಳಿವೆ, ಜ್ಯೋತಿಷ್ಯಕ್ಕೆ ಸಂಬಂಧಿಸಿದಂಥ ಪುಸ್ತಕಗಳೇ. ಹಾಗಾಗಿ ಕೆಲವೊಂದಷ್ಟನ್ನೇ ಇಲ್ಲಿ ತೋರಿಸ್ತೇನೆ, ಕೆಲವೊಂದನ್ನು ನಾನು ಬಿಲ್ಟ್ ಇನ್ ಮಾಡ್ಕೊಂಡ್ಬಿಟ್ಟಿದ್ದೇನೆ. ಅಂದರೆ ಈ ಬುಕ್ಸ್ಗಳಿವೆ, ನನಗೆ ಬೇಕಾದಾಗ ಟಕ್ಕಂಥದ್ದು ಓಪನ್ ಆಗುತ್ತೆ, ಆ ಕಾಂಬಿನೇಷನ್ಸ್ಗಳು ಅದನ್ನು ತೋರಿಸ್ತೇನೆ. ಇಲ್ಲಿ ನಾನು ಮುಖ್ಯವಾಗಿ ಹೇಳ್ತಿರುವಂಥದ್ದು, ರಾಘವೇಶ್ವರ ನಿಮ್ಮ ಜಾತಕವನ್ನು ಸಂಪೂರ್ಣವಾಗಿ ನಾನು ಹಾಕ್ತೇನೆ, ಮತ್ತು ಕೆಲವೊಂದು ವಿಚಾರಗಳನ್ನು ನಾನು ನಿಮ್ಮ ಅವಧಾನಿಗೆ ಮತ್ತು ಜ್ಯೋತಿಷಿಗಳ ಅವಧಾನಿಗೆ ತರಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ. ಯಾರನ್ನು ಹೊಗಳುವುದಾಗಲಿ ತೆಗಳುವುದಾಗಲಿ ಈ ವಿಡಿಯೋದ ಉದ್ದೇಶ ಅಲ್ಲ. ಒಂದು ವಿಷಯವನ್ನು ಸರಿಯಾಗಿ ಬಿಡಿಸಿ ಹೇಳುವಂಥದ್ದು ನನ್ನ ಮುಖ್ಯ ಪ್ರಯತ್ನವಾಗಿದೆ. ನೋಡಿ, ಇಲ್ಲಿದೆ ಶ್ರೀ ರಾಘವೇಶ್ವರ ಸ್ವಾಮೀಜಿಯವರ ಸಂಪೂರ್ಣ ಜಾತಕದ ವಿವರ. 25 ಜುಲೈ 1975 ಸಾಯಂಕಾಲ 7:30 ಸಾಗರ. ಈ ಜಾತಕ ತಪ್ಪಾಗಿದ್ದರೆ ನಾನು ಮುಂದೆ ಹೇಳೋದೆಲ್ಲದೂ ತಪ್ಪು ಅಂತ ನೀವು ಬಿಟ್ಬಿಡಬೇಕಾಗತ್ತೆ. ಆದರೆ ನನಗನ್ಸೋ ಮಟ್ಟಿಗೆ ಇದು ಸರಿಯಾದಂಥ ಜಾತಕವೇ, ಯಾಕಂದರೆ ಇವರ ಪೂರ್ವಾಶ್ರಮದ ತಂದೆಯವರೇ ಇವರು ಪಾಠ ಹೇಳ್ತಿದ್ದಂಥ ಒಂದು ಮನೆಗೆ ಈ ಜಾತಕ ಕೊಟ್ಟಿದ್ದರು ಅಂತ ನನಗೆ ಗೊತ್ತಾಗಿದೆ. ಆಮೇಲೆ ಸ್ವತಃ ಇವರ ತಾಯಿಯ ಸಹೋದರಿಯೋ ಏನೋ ಇನ್ನೊಬ್ಬರಿಗೆ ಕೊಟ್ಟಿದ್ದರು, ಅಲ್ಲಿಂದ ನನಗೆ ಬಂತು ಏನಾಗತ್ತೆ ಅಂತ ನಾನು ಹಾಗೆ ಇಟ್ಕೊಂಡಿದ್ದೆ, ಹೇಳಲಿಲ್ಲ ಯಾರಿಗೂ. ಕೆಲವು ಆತ್ಮೀಯರ ಹತ್ರ ಸ್ವಲ್ಪ ಡಿಸ್ಕಸ್ ಮಾಡಿದೆ, ಬಿಟ್ಟರೆ ಬಹಿರಂಗವಾಗಿ ಇದನ್ನು ಚರ್ಚೆ ಮಾಡಿರಲಿಲ್ಲ. ಅಕಸ್ಮಾತ್ ಈ ಜಾತಕ ತಪ್ಪಾಗಿದ್ದರೆ ಎಲ್ಲರೂ ನನ್ನನ್ನು ಕ್ಷಮಿಸಬೇಕು. ಆದರೆ ಅವರು ಮೊನ್ನೆ ಮಾತಾಡಿದ್ರಿಂದ ಅವರ ಜಾತಕದ ಬಗ್ಗೆ ಅವರೇ ವಿಶ್ಲೇಷಣೆ ಮಾಡಿದ್ರಿಂದ ರಾಶಿಕುಂಡಲಿ ಅಂತೂ ಖಂಡಿತ ಸರಿ. ಆದರೆ ನಾನು ಈ 2 ಗಂಟೆ ಜಾತಕದಲ್ಲಷ್ಟೇ ಡಿಸ್ಕಸ್ ಮಾಡೋದಿಲ್ಲ, ನಾನು ರಾಘವೇಶ್ವರ ಅವಧಾನಿಗೆ ತರ್ತಾ ಇರೋದೇ ಅದನ್ನು. ಕೇವಲ ರಾಶಿಕುಂಡಲಿ ಇಟ್ಟುಕೊಂಡು ನಾವು ಏನು ಬೇಕಿದ್ರೂ ಆಟ ಆಡ್ಬೋದು ಅಂತ. ನಾನು 2 ನಿಮಿಷದ ಜಾತಕದವರೆಗೂ ಹೋಗ್ತೇನೆ, ಷಷ್ಠಿ ಅಂಶ ಅಂತ. ಈ ಪ್ರಧಾನ ಜಾತಕದ ನನ್ನ ಕರ್ಸರ್ ಮೂವ್ ಆಗ್ತಾ ಇದೆ ಕಾಣಿಸ್ತಿದ್ರೆ, ಜ್ಯೋತಿಷ್ಯದ ವಿದ್ಯಾರ್ಥಿಗಳು ಜ್ಯೋತಿಷಿಗಳು ಸ್ವಲ್ಪ ನೋಡಿಕೊಳ್ಳಿ. ಈ ರಾಶಿಕುಂಡಲಿಯಿಂದ ನವಾಂಶದಿಂದ ಹಿಡಿದು ನಾನು ಷಷ್ಠ್ಯಾಂಶದವರೆಗೂ ಬರ್ತೇನೆ. ಮತ್ತು ಈ ಸನ್ಯಾಸ ತೆಗೆದುಕೊಂಡ ತಕ್ಷಣ ಪಿಂಡಶ್ರಾದ್ದ ಮಾಡಿದ್ದಾರೆ ಅಂದ ತಕ್ಷಣ ಈ ಜಾತಕದಲ್ಲಿ ಯಾವ ಬದಲಾವಣೆನೂ ಆಗೋದಿಲ್ವಲ್ಲ. ಯಾಕೆಂತಂದರೆ ಕೇಶಮಂಡನವನ್ನು ಬಿಟ್ಟರೆ ಅದೇ ಹಲ್ಲು, ಅದೇ ಕಣ್ಣು, ಅದೇ ಮೂಗು, ಅದೇ ಕಿವಿ, ಅದೇ ಕಿಡ್ನಿ, ಅದೇ ಲಿವರು, ಅದೇ ಬುದ್ಧಿ ಅಂದರೆ ಬ್ರೇನು ಆ ಮೂಮೆಂಟಿಗಿರುತ್ತೆ. ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸನ್ಯಾಸತ್ವವನ್ನು ಬೆಳೆಸ್ಕೊಡ್ತಾರೆ. ಹೌದು, ಒಂದು ಹಂತಕ್ಕೆ ಈ ರಾಶಿಕುಂಡಲಿಯನ್ನು ನೋಡಿದ್ರೆ ಇದು ಸನ್ಯಾಸಿಗಳಿಗೆ ಯೋಗ್ಯವಾದಂಥ ಜಾತಕ ಅಂತ ಹೇಳ್ಬೋದು ಕೆಲವು ವಿಚಾರದಲ್ಲಿ. ಯಾಕೆಂತಂದರೆ ಸಾಮಾನ್ಯವಾಗಿ ಸನ್ಯಾಸಿಗಳಿಗೆ ಸುಖಸ್ಥಾನ 4ನೇ ಮನೆ ಹಾಳಾಗಬೇಕು, 7ನೇ ಮನೆ ಕಳತ್ರಸ್ಥಾನ ಅದು ಹಾಳಾಗಬೇಕು, ಮೋಕ್ಷಸ್ಥಾನ 12ನೇ ಮನೆ ಪ್ರಬಲವಾಗಿರಬೇಕು. ಮೋಕ್ಷಸ್ಥಾನ ಅಂತ ಪ್ರತಿ ಮೋಕ್ಷಸ್ಥಾನವನ್ನು ವೀಕ್ಷಿಸ್ತಾ ಇದ್ದೇನೆ, ಪ್ರಯತ್ನ ಪಟ್ಟರೆ ಖಂಡಿತ ಮೋಕ್ಷವನ್ನು ಪಡಿಬೋದಂತ ಜಾತಕ ಇದು. ಇನ್ನು ಅವರು ಈ ಆಧ್ಯಾತ್ಮಿಕತೆಯ ವಿಚಾರದಲ್ಲಿ ವಿಮರ್ಶೆ ಮಾಡಬೇಕಾಗಿದ್ದು ವಿಮಿಷಾಂಶವನ್ನಾಗಿತ್ತು. ವಿಮಿಷಾಂಶದಲ್ಲಿ ರಾಹುಕೇತು ಒಟ್ಟಿ ಕಾಣಿಸ್ಕೊಳ್ತಾರೆ, ಕೇತುವನ್ನು ರಾಹುವಿಂದ 7ನೇ ಮನೆಯಲ್ಲಿ ಇಡಬೇಕು ಬಿಡಿ. ಆದರೆ ಮೃತ್ಯುವನ್ನು ಚರ್ಚೆ ಮಾಡಬೇಕು ಅಂದರೆ 22ನೇ ದೇಶಕಣವನ್ನು ಚರ್ಚೆ ಮಾಡಬೇಕಾಗತ್ತೆ. 22ನೇ ದೇಶಕಣವನ್ನು ಚರ್ಚೆ ಮಾಡಬೇಕಾಗತ್ತೆ. ಕರ್ಸರ್ ಮೂವ್ ಮಾಡಿದೆ, ಬಾಯಿಂದ ಹೇಳಿದೆ, ಆಮೇಲೆ ಕರ್ಸರ್ ಮೂವ್ ಮಾಡಿದೆ, ನೋಡಿಕೊಡಿ. ಅದನ್ನು ಶ್ರೀ ರಾಘವೇಶ್ವರರು ಮುಟ್ಟಲಿಲ್ಲ. ಇರಲಿ, ನಾನಾಗಲೇ ಕೇಳ್ಕೊಂಡು ಹಂಗೇ ಎಲ್ಲರಿಗೂ ಶ್ರೀರಾಮ ಅಂಥ ಒಂದು ಸಾವನ್ನೇ ಕೊಡಲಿ. ಆಮೇಲೆ ನನ್ನ ಅಬ್ಜೆಕ್ಷನ್ ಇರುವಂಥದ್ದು, ನಮಗೆ ಬೇಕಾದಂಗೆ ನಾವು ಯಾವ ಶ್ಲೋಕ ಬೇಕಿದ್ದು ಎತ್ಕೊಳ್ಬೋದು ಕ್ಲಾಸಿಕ್ಸಿಂದ. ನನ್ನ ಮನೆಯಲ್ಲಿ ಸುಮಾರು ಒಂದು 250-350-400 ಜ್ಯೋತಿಷ್ಯಕ್ಕೆ ಸಂಬಂಧಿಸಿದಂಥ ಪುಸ್ತಕಗಳೇ ಇರಬಹುದು, ಬಾಕಿ ಪುಸ್ತಕಗಳು ಇವೆ. ಹತ್ರ 400-700 ಪುಸ್ತಕ ನನ್ನ ಮನೇಲಿ ಇರ್ಬೋದು, ಹೆಚ್ಚು ಇರ್ಬೋದು, ಕಡಿಮೆ ಅಂತೂ ಇರಲಿಕ್ಕಿಲ್ಲ. ಈಗ ನೋಡಿ, ಅವ್ರು ಏನು ಹೇಳಿದ್ರು, ಅಷ್ಟಮದಲ್ಲಿ ಶುಕ್ರ, ಅದಕ್ಕೆ 2 ಶುಭಗ್ರಹಗಳ ದೃಷ್ಟಿ ಗುರು ಮತ್ತು ಚಂದ್ರನಂದು, ಅದ್ಭುತವಾದಂಥ ಮರಣ ಶ್ರೀರಾಮ ಅಂತ ಪುಣ್ಯಕ್ಷೇತ್ರದಲ್ಲಿ ಮರಣ ಆಗುತ್ತೆ. ಆದರೆ ಒಬ್ಬ ಜ್ಯೋತಿಷ್ಯಕ್ಕೆ ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕಾಗುತ್ತೆ. ಜ್ಯೋತಿಷ್ಯ ಇರುವಾಗ ಕಾಮನ್ ಸೆನ್ಸ್ ತುಂಬ ಮುಖ್ಯ. ಜ್ಯೋತಿಷ್ಯ ಒಂದು ಹಂತಕ್ಕಷ್ಟೇ ವರ್ಕ್ ಆಗುತ್ತೆ, 55-60% ಜ್ಯೋತಿಷ್ಯದ ಎಲ್ಲ ಈ ಅಂದರೆ ನೀವು D60ವರೆಗೆ ಬಂದರೆ, ಸೂಕ್ಷ್ಮತೆಗೆ ಹೋದರೆ ಒಂದು 60% ವರ್ಕ್ ಆಗ್ಬೋದು ಜ್ಯೋತಿಷ್ಯ. 40% ಫೇಲ್ಯೂರೇ, ಯಾಕೆಂದರೆ ಜಾತಕ ರಿಪೀಟ್ ಆಗುತ್ತೆ.
ನೋಡಿ, 2 ಗಂಟೆ ಜಾತಕದಲ್ಲಿ ಬೆಂಗಳೂರಿನಲ್ಲೇ 50 ಜನ ಹುಡ್ತಾರೆ ಈಗಿನ ಕಾಲಕ್ಕೆ, ಇನ್ನು ಕರ್ನಾಟಕದಲ್ಲಿ ಎಷ್ಟು ಜನ ಹುಡ್ತಾರೆ? ಹಾಗೆಯೇ ಒಂದು 1/2 ಗಂಟೆ ನಂತರ ಮುಂಬೈನಲ್ಲಿ ಇದೇ ರಾಶಿಗಳಲ್ಲಿ ಇದೇ 2 ಗಂಟೆ ಲಗ್ನದಲ್ಲಿ ಎಷ್ಟು ಜನ ಹುಡ್ತಾರೆ? ಈಗ ಆ 2 ಗಂಟೆಯಲ್ಲಿ ಬೆಂಗಳೂರಲ್ಲಿ 50 ಜನ ಹುಟ್ಟಿದ್ರೆ ಒಂದು 25 ಜನ KC ಜನರಲ್ ಹಾಸ್ಪಿಟ್ಲು, ವಿಕ್ಟೋರಿಯಾ ಹಾಸ್ಪಿಟ್ಲು, ಮುನ್ಸಿಪಲ್ ಕಾರ್ಪೊರೇಷನ್ಗಳ ಹಾಸ್ಪಿಟ್ಲ್ಗಳಲ್ಲಿ ಹುಡ್ತಾರೆ. ಸಾಮಾನ್ಯವಾಗಿ ಅವರೆಲ್ಲ ಬಡವರಿರ್ತಾರೆ. ಕೆಲವೊಬ್ಬರು ಸ್ಟ್ಯಾಂಡರ್ಡ್ ನರ್ಸಿಂಗ್ ಹೋಮಲ್ಲಿ ಹುಟ್ಬೋದು, ಸಾಮಾನ್ಯವಾದ ನರ್ಸಿಂಗ್ ಹೋಮಲ್ಲಿ ಹುಟ್ಬೋದು, ಇನ್ನು ಕೆಲವೊಬ್ಬರು ತುಂಬ ಶ್ರೀಮಂತ ಹಾಸ್ಪಿಟ್ಲ್ಗಳಲ್ಲಿ ಹುಡ್ತಾರೆ. ಅವರ ತಂದೆಯ ಬ್ಯಾಕ್ಗ್ರೌಂಡೇ ಬೇರೆ ಇರುತ್ತೆ. ಅದನ್ನು ದ್ವಾದಶಾಂಶ ಒಂದು ಹಂತಕ್ಕೆ ನಮಗೆ ಹೇಳುತ್ತೆ. ಈ ರಾಶಿಕುಂಡಲಿ ಏನು ನಾವು ಕಂಡುಹಿಡಿಲಿಕ್ಕೆ ಸಾಧ್ಯ? ಅದನ್ನು ರಾಶಿಕುಂಡಲಿ ಒಂದೇ ಇರುವಂಥ ಬೇಕಷ್ಟು ಜಾತಕ ನನ್ನ ಹತ್ರ ಇದೆ. ರಾಶಿಕುಂಡಲಿ ಏನು, ನಮ್ಮ ಅಂಶನೂ ಒಂದೇ ಥರ ಇರುವಂಥ ಜಾತಕಗಳು ನನ್ನ ಹತ್ರ ಇವೆ. ಹಾಗಾಗಿ ನಾವು ಎಷ್ಟು ಸೂಕ್ಷ್ಮತೆಗೆ ಹೋಗ್ತೇವೋ ಅಷ್ಟು ನಿಖರತೆ ಹೆಚ್ಚು. ಅದನ್ನು ರಾಘವೇಶ್ವರರು ಮುಟ್ಟಲಿಲ್ಲ, ಇದು ನನ್ನ ಅಬ್ಜೆಕ್ಷನು. ಯಾಕೆ ಅಂತಂದರೆ ಜ್ಯೋತಿಷ್ಯ ನನ್ನ ಹೆಸರು, ಇವತ್ತು ನಾನು ಏನಿದ್ದೇನೋ ಅದು ಎಲ್ಲವೂ ಜ್ಯೋತಿಷ್ಯದಿಂದ. ಹಳೆಯದೇನಾಗಿತ್ತು ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ನನ್ನಿಂದ ಹಿಡಿದು ರಾಘವೇಶ್ವರರಿಂದ ಹಿಡಿದು ರಾಘವೇಶ್ವರ ಹರೀಶ್ ಆಗಿದ್ದಾಗ ದೋಸೆ ಇಷ್ಟ ಆಗಿತ್ತು ಅಂತ ನಾನು ಕೇಳಿ ತಿಳ್ಕೊಂಡಿದ್ದೇನೆ. ಆರ್ ಬಿ ಹೆಗ್ಡೆಯವರು ಹೇಳಿದೆ ನನ್ನ ಮಾವ, ಸೋದರ ಮಾವ. ಮಹಾತ್ಮ ಗಾಂಧಿಯವರ ಹಿನ್ನೆಲೆಯನ್ನು ತಗೊಂಡ್ರು ಏನೇನೋ ಇರುತ್ತೆ, ಆದರೆ ಮನುಷ್ಯ ಈಗೇನು ಈಗೇನು ಮಾಡ್ತಿದ್ದಾನೆ ಹೇಳೋದು ಬಹಳ ಮುಖ್ಯವಾಗುತ್ತೆ. ಬರೀ ನಾವು ಹಳೆಯದನ್ನೇ ಹಿಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ದೇಶದಲ್ಲಿ ವಾಲ್ಮೀಕಿ ರಾಮಾಯಣ ಅನ್ನುವಂಥ ಕೃತಿನೇ ಇರ್ತಾ ಇರಲಿಲ್ಲೇನೋ. ಯಾಕಂದರೆ ವಾಲ್ಮೀಕಿ ಏನಾಗಿದ್ದ ಹಿಂದೆ ಅಂತ ಹೇಳೋದು ಎಲ್ಲರಿಗೂ ಗೊತ್ತು. ಪರರನ್ನು ಪೀಡಿಸುವಂಥ ದರೋಡೆಕೋರು ದರೋಡೆಕೋರು ಆಗಿದ್ದ ಅಂತೆಲ್ಲ ಹೇಳ್ತಾರೆ. ಅಂಥವನು ಬರೆದಿದ್ದ ಪುಸ್ತಕನ ಕೃತಿಯ ಅಂತ ರಾಮಾಯಣವನ್ನು ಎಲ್ಲರೂ ತೆಗೆದು ಆಚೆ ಇಟ್ಟುಬಿಟ್ಟಿದ್ದಿದ್ರೆ ಆಗಿನ ಕಾಲದಲ್ಲಿ ಇವತ್ತು ರಾಮಾಯಣ ಇರ್ತಿತ್ತು ನಮಗೆ ಅಂತ ಅದ್ಭುತ ಗ್ರಂಥ. ಸೊ ಅವನು ಹಿಂದೆ ಏನು ಮಾಡಿದ್ದಾನೆ ಮುಖ್ಯ ಅಲ್ಲ, ಈಗ ಏನು ಮಾಡ್ತಾ ಇದ್ದಾನೆ, ಅವನು ಯಾವುದನ್ನು ಮಾಡುವ ಲಕ್ಷಣದಲ್ಲಿದ್ದಾನೆ, ಒಂದು ಅವರ ಪೀರಿಯಡ್ ಆಫ್ ಟೈಮ್ ಕೆಲವಾರು ವರ್ಷಗಳಿಂದ ಏನು ಒಳ್ಳೆಯದನ್ನು ಮಾಡ್ತಾ ಇದ್ದಾನೆ ಅದು ಮುಖ್ಯವಾಗುತ್ತೆ. ಮತ್ತು ರಾಘವೇಶ್ವರರು ಹೇಳ್ದಂಗೆ ನೋಡಿ, ಶುಕ್ರಿಗೆ ಇರುವಂಥ ದೃಷ್ಟಿಯನ್ನು ನೀವು ಹೇಳಿದ್ರಿ, ಆದರೆ ಚಂದ್ರನಿಗೆ ಶುಕ್ರನ ದೃಷ್ಟಿ ಏನು ಹೇಳುತ್ತೆ? ಬೃಹಜ್ಜಾತಕ 19ನೇ ಅಧ್ಯಾಯ, ಚಂದ್ರನಿಗೆ ಕುಂಭದಲ್ಲಿರುವಂಥ ಚಂದ್ರನಿಗೆ ವಿಶೇಷವಾಗಿ ಶುಕ್ರನ ದೃಷ್ಟಿ ಇದ್ದರೆ ಏನು ಹೇಳ್ತಾ ಇದೆ ಅಲ್ಲಿ? ಅದು ನೀವು ಮಾಡಿದ್ದೀರಿ ಅಂತ ನಾನು ಹೇಳ್ತಿಲ್ಲ, ಬಟ್ ವರಾಹಮಿಹಿರರ ಉಕ್ತಿಯನ್ನು ನಾನು ಹೇಳ್ತಾ ಇದ್ದೇನೆ, ಪರಸ್ತ್ರೀಯರ ಹಿಂದೆ ಹೋಗುವಂಥವನು ಅಂತ. ಹೌದಾ? ಹಾಗೆ ಮೇಷ ಅಥವಾ ವೃಷಕದಲ್ಲಿರುವಂಥ ಕುಜನಿಗೆ ಶನಿಯ ದೃಷ್ಟಿ ಇದ್ದರೆ ಅದಕ್ಕೂ ಅದನ್ನೇ ಹೇಳಿದೆ ಬೃಹಜ್ಜಾತಕ. ಇನ್ನು ಈ ಜಾತಕ ನಾನು ಒಬ್ಬರ ಹತ್ರ ವಿಮರ್ಶೆ ಮಾಡಿದಾಗ, ಇನ್ನು ಈ ಸಪ್ತದಲ್ಲಿರುವಂಥ ಶನಿಗೆ ಕುಜಿನ ದೃಷ್ಟಿ ಬೇಡ, ಅದೆಲ್ಲ ಸುಮ್ಮನೆ ಆ ಶ್ಲೋಕಗಳನ್ನು ಹೇಳ್ತಾ ಹೋದರೆ ಏನು ಬೇಕಾದರೂ ಹೇಳ್ಬೋದು ನಾವು. ಕೆಲವೊಂದು ಶ್ಲೋಕಗಳು ಒಂದೇ ಶ್ಲೋಕದಲ್ಲೇ ಅನೇಕ ಅರ್ಥಗಳನ್ನು ಕೊಡುತ್ತೆ. ಈಗ ನೋಡಿ, ಗುರು ಏನಿದ್ದಾನೆ ಅವನಿಗೆ ಶನಿ ದೃಷ್ಟಿ ಆಗಿದೆಯಲ್ಲ ಚತುರ್ಥ ಸ್ಥಾನದಲ್ಲಿ, ಅದಕ್ಕೆ ಮಲಿನಂ ಲುಬ್ಧಂ ತೀಕ್ಷ್ಣಂ ಸಾಹಸಿಕಂ ಸಮಂತಂ ಚ ಸಿದ್ಧಂ ಚ ಈ ಥರ ಎಲ್ಲ ಹೇಳುತ್ತೆ. ಇದಕ್ಕೆ ಏನು ಹೇಳಬೇಕು? ಮನಿನ 2 ಸಲ ಸ್ನಾನ ಮಾಡೋದಿಲ್ಲ ನೀವು, ಲೋಭಿನ ಕ್ರೂರಿನ ಏನ ಈ ಶ್ಲೋಕಗಳನ್ನು ತಗೊಂಡೋದ್ರೆ ಅದರಲ್ಲಿ ಸಾಹಸಿಕಂ ಸಾಹಸಿಗರು ಹೌದು ಯೋಗಿ ಅಂತ ತೋರುವ ಆತ ಆ ಶ್ಲೋಕನೇ ಹೇಳುತ್ತೆ. ಎರಡೂ ಅರ್ಥಗಳನ್ನು ಕೊಡುತ್ತೆ ಕೆಲವೊಮ್ಮೆ ಶ್ಲೋಕಗಳು. ಅದಕ್ಕೇ ಈ ಶ್ಲೋಕಗಳನ್ನು ಬಾಹ್ಯಾಟ್ ಮಾಡಿಕೊಂಡು ಅದನ್ನೇ ಹೇಳ್ತಾ 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 ಇರೋದ್ರಲ್ಲ ಅರ್ಥನೇ ಇಲ್ಲ. ಆದಷ್ಟು ಸೂಕ್ಷ್ಮತೆಗೆ ಬರಬೇಕು ನಾವು. ಇಲ್ಲಿ ನಾನು ಡಿಸ್ಕಸ್ ಮಾಡೋದಿಲ್ಲ ಈ ಷಷ್ಠಿ ಅಂಶದಲ್ಲಿ 7ನೇ ಮನೆಯಲ್ಲಿ ಗುರು ಇದ್ದಾನೆ, ಅವನಿಗೆ ಚಂದನ ದೃಷ್ಟಿ ಆಗಿದೆ, ಷಷ್ಠಿ ಅಂಶದಲ್ಲಿ ಯಾಕೆ ಗಜಕೇಸರಿ ಯೋಗ ಆಗಿದೆ, ಅದರ ಅರ್ಥ ಏನು, ಅದಕ್ಕೆ ಮತ್ತು ಗುರು ಏನು ದೃಷ್ಟಿ ಪಡ್ಕೊಂಡಿದ್ದಾನೆ ಕುಜಿನದ್ದು, ಅಥವಾ ಜೈಮಿನಿ ಧಾರಕಾರಕನಾದಂಥ ಶನಿ ಸಪ್ತಮದಲ್ಲಿ ರಾಶಿಕುಂಡಲಿದ್ದಾನೆ, ಅವನು ಸಪ್ತಮವನ್ನು ಜೈಮಿನಿ ದೃಷ್ಟಿಯಿಂದ ಷಷ್ಠಿ ಅಂಶದಲ್ಲಿ ನೋಡ್ತಾ ಇದ್ದಾನೆ, ಇದನ್ನೆಲ್ಲ ನಾನು ಚರ್ಚಿಸೋಕೆ ಹೋಗಲ್ಲ. ನೋಡಿ, ಬಹಳ ಡೀಪಾಗಿ ಹೋದಾಗ ಸಪ್ತಮಾಧಿಪತಿ ಆದಂಥ ಚಂದ್ರ ಮೃತ್ಯು ಭಾಗದಲ್ಲಿದ್ದಾನೆ. ಮೃತ್ಯುಭಾಗ ಕೆಲವೊಂದು ಹಿಡನ್ ಅರಿಷ್ಟಗಳನ್ನು ಕ್ಯಾರಿ ಮಾಡುತ್ತೆ. ಒಂದೇ ಆ ಮನೆಗೆ ಸಂಬಂಧಿಸಿದಂಥ ಕೆಲವೊಂದು ತೊಂದರೆಗಳನ್ನು ಕೊಡುತ್ತೆ, ಅಥವಾ ಆ ಗ್ರಹದ ಕಾರಕತ್ವಕ್ಕೆ ಕೆಲವೊಂದು ತೊಂದರೆಗಳನ್ನು ಕೊಡುತ್ತೆ, ಅಥವಾ ಎಲ್ಲಿದ್ದಾನೋ ಆ ಮನೆಗೆ ತೊಂದರೆಯನ್ನು ಕೊಡುತ್ತೆ. ಸುಮಾರು 80% ಕೇಸಲ್ಲಿ ಇದು ಪ್ರೂವ್ ಆಗುತ್ತೆ. ಜ್ಯೋತಿಷ್ಯ 100ಕ್ಕೆ 100 ಸತ್ಯ ಅಲ್ಲ. ಇದು ರಾಘವೇಶ್ವರ, ನೀವು ಮತ್ತೊಂದು ಹೇಳಿಬಿಟ್ರಿ, ಒಂದು ವೇಳೆ ಜ್ಯೋತಿಷ್ಯ ಶಾಸ್ತ್ರ ಸತ್ಯವಾದರೆ ಅಂತ ಯಾಕೆ ನಿಮಗೆ ಆಂಬಿಗಿಟಿ ಬಂತು ನನಗೆ ಅರ್ಥ ಆಗಿಲ್ಲ. ಜ್ಯೋತಿಷ್ಯ 100ಕ್ಕೆ 100 ಸತ್ಯ ಅಲ್ಲ, ನಾನು ಹೇಳ್ತೇನೆ, ಆದರೆ ಅದು ಪೂರ್ತಿ ತೆಗೆದುಹಾಕುವಂಥದ್ದ. ಮತ್ತು ಜ್ಯೋತಿಷ್ಯ ಒಂದೇ ಅಲ್ಲ, ದೈವಜ್ಞಿಗೂ ಅವನದ್ದೇ ಆದ ಕೆಲವೊಂದು ಶಕ್ತಿಗಳಿರ್ತಾವಲ್ಲ, ಅವನ ಅನುಷ್ಠಾನ ಬಲವೋ, ಅವನ ಕಾಮನ್ ಸೆನ್ಸೋ, ಅವನ ಬುದ್ಧಿಮತ್ತೆ IQ ಲೆವೆಲ್ಲೋ, ಅವನ ಎಜುಕೇಷನ್ನು, ಅವನ ಭಾಷಾಪ್ರಭುತ್ವ,
ಇದೆಲ್ಲವೂ ಕೌಂಟ್ ಆಗುತ್ತೆ ಅಲ್ವಾ. ಹಾಗಾಗಿ ನೋಡಿ, ಈಗ ನಾನು ಕೆಲವೊಂದು ಜನರಿಗೆ ಬಯೋಟೆಕ್ ಮಾಡ್ತಿರೋಂಥ 10 ವರ್ಷದಿಂದ ಹಿಡಿದಿದೆ, ಬಯೋಟೆಕ್ ಹೇಳುವಂಥ ಒಂದು ಸಬ್ಜೆಕ್ಟ್ ಇದೆ ಅಂತ ನನಗೆ ಗೊತ್ತಿದ್ರೆ ಮಾತ್ರ, ಅಂಥ ಒಂದು 10 ಜಾತಕ ನೋಡಿದಾಗ ಮಾತ್ರ ನನಗೆ ಅದೊಂದು ಅಂದಾಜು ಬರಲಿಕ್ಕೆ ಸಾಧ್ಯ ಅಲ್ವಾ. ಆ ಒಂದು ಎಜುಕೇಷನೇ ಇಲ್ಲದಿಂದೇನೆ 10ನೇ ಕ್ಲಾಸ್ ಫೇಲ್ ಆದರೆಲ್ಲ ಜ್ಯೋತಿಷಗಳು ಹಾಕ್ಕೊಂಡು ಕೂತ್ಕೊಂಡ್ರೆ ಏನಾಗ್ತಾ ಇದೆ ಅದನ್ನು ನಿಮ್ಮ ಅವಧಾನಿಗೆ ತರ್ತಾ ಇದ್ದೇನೆ. 10, 11, 12ನೇ ಕ್ಲಾಸ್ ಒಳಗಡೆ ಫೇಲ್ ಹಾಕ್ಕೊಂಡವರೆಲ್ಲ ಯಾವುದೋ ವಿದ್ವತ್ ಪರೀಕ್ಷೆ ಮಾಡಿದ್ದೇನೆ ಅಂತ ಹೇಳಿಬಿಟ್ಟು ಜ್ಯೋತಿಷಿಗಳಾಗಿ ಕೂತ್ಕೊಳ್ತಾ ಇದ್ದಾರೆ, ಜನರನ್ನು ಹೆದರಿಸ್ತಾ ಇದ್ದಾರೆ. 99% ಜ್ಯೋತಿಷಿಗಳಿಗೆ ವರ್ಗಕುಂಡಿಗಳ ಉಪಯೋಗ ಬರೋದಿಲ್ಲ, ಬರೀ 7.5 ಅಷ್ಟಮಶನಿ ಪಂಚಮಶನಿಯಲ್ಲಿ ಕಳೆದು ಬಿಡ್ತಾರೆ, ಜನರನ್ನು ಹೆದರಿಸೋದ್ರಲ್ಲಿ ತಲ್ಲೀನರಾಗಿದ್ದಾರೆ. ತಮ್ಮಂಥವರು ಜ್ಯೋತಿಷ್ ಶಾಸ್ತ್ರದ ಬಗ್ಗೆ ಅಪಾರವಾದಂಥ ಒಂದು ಪ್ರೀತಿ ಇಟ್ಕೊಂಡಂಥವ್ರು, ನನಗೆ ಗೊತ್ತಿದೆ. ಯಾಕಂದರೆ ನೀವು ಜ್ಯೋತಿಷವನ್ನು ಇಷ್ಟಪಡ್ತೀರಿ, ಕೆಲವೊಮ್ಮೆ ಹೇಳಿದ್ದೀರಿ ಅಂದರೆ ನನಗೆ ಗೊತ್ತಿದೆ. ನಾನು ಅನುವಾದ ಮಾಡಿದ ಜೇಮಿನಿ ಚತುರ್ದಶವನ್ನು ನಿಮಗೆ ಕಳಿಸ್ಕೊಟ್ಟಿದ್ದೆ ನಾನು ನಮ್ಮ ಸೋದರ ಮಾವ ಅರಬೇಗಿಡೋರ ಹತ್ರ. ಇದು ನಾನು ಖಂಡಿತ ಓದಬೇಕು ಅಂತ ನೀವು ತೆಗೆದಿಟ್ಟಿದ್ರಂತೆ, ಓದಿದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾಕಂದರೆ ನಿಮ್ಮದು ಬ್ಯುಸಿ ಶೆಡ್ಯೂಲು, ಸೊ ಸ್ವಲ್ಪ ಕಣ್ಣಾಡಿಸಿರಲೂಬಹುದು, ಗೊತ್ತಿಲ್ಲ. ಇಲ್ಲಿ ನೋಡಿ, ಕೆಲವೊಂದು ಪಾರ್ಷಲ್ ದೋಷಗಳಿವೆ ನಿಮ್ಮ ಜಾತಕದಲ್ಲಿ, ಬಿಡಿಸೇಳಕ್ಕೆ ಹೋಗಲ್ಲ ನಾನು. ನೋಡಿ, ಕೆಲವೊಂದನ್ನು ಹೇಗೆ ಬೇಕಿದ್ರು ಹೇಳ್ಬೋದು. ಈಗ ಉದಾಹರಣೆಗೆ ನಾನು ಸುಮ್ಮನೆ ಒಬ್ಬರ ಹತ್ರ ಚರ್ಚೆ ಮಾಡ್ತಿದ್ದೆ ನಿಮ್ಮ ಈ ಜಾತಕವನ್ನು. ಆಗ 7ನೇ ಮನೆಯಲ್ಲಿ ಶನಿ ಇರುವ ಕಾರಣ, ಕುಶದೃಷ್ಟಿನೂ ಇದ್ದು ಚಂದ್ರನ ಮನೆಯ ಆದ ಕಾರಣ ತನಗಿಂತ ವಯಸ್ಸಲ್ಲಿ ಹಿರಿಯ ಅಂತಂದರು. ಇಲ್ಲ ಅಂದೆ ನಾನು. ಸನ್ಯಾಸಿಗಳ ಜಾತಕದಲ್ಲಿ ಶನಿ 7ನೇ ಮನೆಗೆ ಸಂಬಂಧ ಪಡ್ಕೊಳ್ಳೋದು ಅಥವಾ 7ನೇ ಮನೆಯ ಅಧಿಪತಿಗೆ ಸಂಬಂಧ ಪಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿದೆ ನಾನು. ತೋರಿಸ್ತೇನೆ ಬೇಕಿದ್ರೆ, ಉಳಿದ ಸನ್ಯಾಸಿಗಳ ಜಾತಕದಲ್ಲೂ ತೋರಿಸ್ತೇನೆ. ನೋಡಿ, ಇದು ಸದ್ಗುರು ಶ್ರೀರಸ್ವಾಮಿಯವರ ಜಾತಕ, ಮಿಥುನ ಲಗ್ನ, ಸಪ್ತಮಕ್ಕೆ ಶನಿಯ ದೃಷ್ಟಿ ಇದೆ. ಹೌದಾ, ನೋಡಿ ಸಪ್ತಮ ಎಷ್ಟು ಹಾಳಾಗಿದೆ ಇವ್ರದ್ದು. ಹೌದಾ, ನೋಡಿ ಚತುರ್ಥಾಧಿಪತಿ ಹಾಳಾಗಿದ್ದಾನೆ, ಷಷ್ಠದಲ್ಲಿ ಬಂದಿದ್ದಾನೆ. ಮೋಕ್ಷ ತನ್ನಲ್ಲಿ ಅದ್ಭುತವಾದಂಥ ಉಚ್ಚ ಚಂದ್ರನಿಂದಾನೆ. ಹೌದಾ, ಇದೆಲ್ಲ ನೋಡಬೇಕಾಗತ್ತೆ. ಇನ್ನು ವಿಂಶಾಂಶಕ್ಕೆ ಬೇಡ, ಶ್ರೀರಸ್ವಾಮಿಗಳ ಜಾತಕವನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಅಂಥ ಒಂದು ಅದ್ಭುತ ಮಹಾತ್ಮರ ಜಾತಕ ಅಲ್ಲ. ಆದರೆ ಅವರು ಡೇಟ್ ಆಫ್ ಬರ್ತನ್ನು ಮತ್ತು ಡೀಟೇಲ್ಸನ್ನು, ಬರ್ತ್ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಅಂದರೆ ಮುಂದೆ ಯಾರೋ ನೋಡ್ತಾರೆ ಅಂತ ಗೊತ್ತಿದ್ದೇ ಕೊಟ್ಟಿದ್ದಾರೆ ಅಲ್ವೇ, ಅದು ಮುಖ್ಯ. ಇಲ್ಲಿ ಇಲ್ಲಿ 7ನೇ ಮನೆಗೆ ಕನೆಕ್ಷನ್ ಬಂದಿದೆ, ಬಿಟ್ಬಿಡಿ. ಇನ್ನು ವಿವೇಕಾನಂದ ಅವ್ರ ಜಾತಕ ನೋಡಿ, ಇಲ್ಲಿ ಕೂಡ 7ನೇ ಮನೆ ಅಧಿಪತಿ ನಿಮ್ಮನೇ ಲಗ್ನ ಶ್ರೀ ರಾಘವೇಶ್ವರೇ, ಮಕರ ಲಗ್ನ, ಸಪ್ತಮಾಧಿಪತಿ ಚಂದ್ರನಿಗೆ ಶನಿಯ ಯುತಿ ಇದೆ. ಹಾಗಾಗಿ ಇಲ್ಲಿ ಕೂಡ ಸಪ್ತಮಕ್ಕೆ ಶನಿಯ ಕನೆಕ್ಷನ್ ಇರೋದು ಕಂಡು ಬರ್ತಾ ಇದೆ. ಸನ್ಯಾಸಿಗಳಿಗೆ 7ನೇ ಮನೆಯ ಶನಿಯ ಕನೆಕ್ಷನ್ನು ಒಳ್ಳೆಯದು ಅಂತ ಈ ರೀತಿಯಾಗಿ ಕೂಡ ಹೇಳಬಹುದು. ಮತ್ತು ಆಗ ನಾನು ಹೇಳಿದೆ ಕುಜ ಶನಿಯ ಪರಸ್ಪರ ದೃಷ್ಟಿ, ಅದು ಹೇಳಬಹುದು. ನಮಾಂಶವನ್ನು ನಾನು ಇಲ್ಲಿ ಡಿಸ್ಕಸ್ಸೇ ಮಾಡ್ತಾ ಇಲ್ಲ, ಕಷ್ಟ ಆಗುತ್ತೆ. ಯಾಕಂದರೆ ನಮಾಂಶ ಮುಖ್ಯವಾಗಿ ಗಂಡ ಅಥವಾ ಹೆಂಡತಿ ಮತ್ತು ಈ ದಾಂಪತ್ಯ ಜೀವನಕ್ಕೆ ಅಥವಾ ಸೆಕ್ಸಿಗೆ ಸಂಬಂಧಿಸಿದಂತೆ ನೋಡುವಂಥ ಹೈಕೋರ್ಟ್ ಒಂಥರದ್ದು, ಸುಪ್ರೀಂ ಕೋರ್ಟ್ ಬಿಡಿ ಷಷ್ಠಿಂಶ, ಅದು ನಾನು ಮಾತಾಡೋಕ್ಕೆ ಹೋಗಲ್ಲ ಇವತ್ತು. ಯಾಕೆ ವರ್ಗಕುಂಡಿಗಳನ್ನು ನೋಡಬೇಕು ಅನ್ನೋದನ್ನು ನಾನು ಹೇಳ್ತಾ ಇದ್ದೇನೆ. ಬಿಡ್ತಾ ಇದ್ದಾರೆ ಜ್ಯೋತಿಷಿಗಳು, 10 ದಿವಸದ ಕೋರ್ಸ್ ಮಾಡ್ತಾರೆ, 2 ದಿವಸದ ಕೋರ್ಸ್ ಮಾಡ್ತಾರೆ. 2 ದಿವಸದಲ್ಲಿ ಜ್ಯೋತಿಷ ಆಗಕ್ಕಾಗತ್ತಾ? ನನ್ನ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತೇನೆ, ಒಂದೇ ದಿನದಲ್ಲಿ 2 ವಿರುದ್ಧವಾದಂಥ ಘಟನೆಗಳಾದಾಗ ಹೇಗೆ ನಾವು ಜ್ಯೋತಿಷಲ್ಲಿ ಹೇಳಲಿಕ್ಕೆ ಸಾಧ್ಯ ಅಂತ. ಬೇಡ, ಇವತ್ತೇ ತೋರಿಸ್ಬಿಡ್ತೇನೆ. ತಗೊಳ್ಳೋಣ ಶ್ರೀಯುತ ರಾಜೀವ್ ಗಾಂಧಿಯವರ ಜಾತಕ ನೋಡಿ. ಇವರು ಒಂದೇ ದಿವಸದಲ್ಲಿ ತಾಯಿಯನ್ನು ಕಳ್ಕೊಂಡ್ರು ಬೆಳಗ್ಗೆ. ಹೌದಾ, ಅದು ಒಳ್ಳೆಯದ ಕೆಟ್ಟದ್ದ? ತಾಯಿಯನ್ನು ಅವರು ಕಳ್ಕೊಂಡ್ರು ರಾಹುದಶ ಗುರುಭಕ್ತಿಯಲ್ಲಿ, 31/3/84 ಅಂತ ಅಲ್ಲಿ ತಾಯಿಯನ್ನು ಕಳ್ಕೊಂಡ್ರು. ಒಳ್ಳೆಯದ ಕೆಟ್ಟದ್ದ? ಶ್ಲೋಕ ಹೊಡೆಯವರು ಬೇಕಾದಂಗೆ ಶ್ಲೋಕ ಹೊಡ್ಕೊಳ್ಳಿ, ವಿದ್ವತ್ ಆದರೂ ಜ್ಯೋತಿಷದಲ್ಲಿ ಏನು ಬೇಕದ ಹೇಳ್ಕೊಳ್ಳಿ, ಆ ದಶಭಕ್ತಿಗ ಕಾಂಬಿನೇಷನ್ಗೆ ಏನು ಹೇಳ್ತೀರಿ ನೋಡಿ. ಈಗ ನಾನು ಹೇಳ್ತೇನೆ, ದಶಾಂಶ ಹೇಳುವಂಥದ್ದು ಅದೃಷ್ಟ, ಪ್ರೊಫೆಷನ್ನು, ಲಕ್ಕು ಇತ್ಯಾದಿಗಳಿಗೆ ಸಂಬಂಧಿಸಿದ್ದು. ಇಲ್ಲಿ ರಾಹು ಪಂಚಮದಲ್ಲಿದ್ದಾನೆ, ದಶಾಧಿಪತಿ. ಮಹರ್ಷಿ ಪರಾಶರ ಹೇಳ್ತಾರೆ, ನಾನಲ್ಲ ಹೇಳ್ತಾ ಇರೋದು, ಮಹರ್ಷಿ ಪರಾಶರರು ಪಂಚಮ ಪಟ್ಟಾಭಿಷೇಕವನ್ನು ಸೂಚಿಸುತ್ತೆ ಅಂತ. ಗುರು ಲಗ್ನ ಚತುರ್ಥಾಧಿಪತಿಯಾಗಿ ರಾಜಯೋಗದಲ್ಲಿ ಲಗ್ನದಲ್ಲಿದ್ದಾನೆ, ಕೇಂದ್ರಕೋನವಾದಂಥ ಲಗ್ನದಲ್ಲಿ. ಹೌದಾ, ದಶಾಂಶ ತೋರಿಸ್ತಾ ಇದೆಯಾ? ರಾಹು ಗುರು ಇಬ್ಬರಿಗೂ ಪ್ರೈಮ್ ಮಿನಿಸ್ಟರ್ ಆಗುವಂಥ ಶಕ್ತಿ ಇದೆ, ಒಂದು ದಶಾಭಕ್ತಿ ಇದೆ ಅಂತ ತೋರಿಸ್ತಾ ಇದೆಯಲ್ವಾ? ಅದೇ ದ್ವಾದಶಾಂಶ ತಂದೆ ತಾಯಿಗಳಿಗೆ ನೋಡುವಂಥ ಜಾತಕ, ಅಲ್ಲಿ ಬರೋಣ. ರಾಹು ಅಷ್ಟಮ ಮೃತ್ಯುಸ್ಥಾನದಲ್ಲಿದ್ದಾನೆ, ತಂದೆಯನ್ನು ಮೊದಲೇ ಕಳ್ಕೊಂಡಂತೆ ಇವರು ತಾಯಿಯನ್ನು ಕಳ್ಕೊಳ್ಬೇಕಾಗಿತ್ತು. ತಂದೆ ತಾಯಿಗಳು ಒಬ್ಬರಿಗೆ ಮೃತ್ಯು ಆಗುತ್ತೆ ಹೀಗಿದ್ದಾಗ,
ಗುರು ವ್ಯಯದಲ್ಲಿ ತಂದೆ ತಾಯಿ ಒಬ್ಬರನ್ನು ಕಳ್ಕೊಳ್ಬೇಕಿತ್ತು, ತಂದೆಯನ್ನು ಕಳ್ಕೊಂಡಿದ್ರು, ತಾಯಿಯನ್ನು ಕಳ್ಕೊಂಡ್ರು. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಈ ವರ್ಗಕುಂಡಗಳ ಉಪಯೋಗವನ್ನು ಮಾಡದೇ ಇದ್ದರೆ ನಾವು ಒಂದು ರೀತಿಯಲ್ಲಿ ಜ್ಯೋತಿಷವನ್ನು ಸಾಯಿಸ್ದಂತೆ. ಆಮೇಲೆ ಶ್ರೀ ರಾಘವೇಶ್ವರರೇ, ನೀವೊಂದು ದೊಡ್ಡ ಪೀಠದಲ್ಲಿ ಕೂತಿರುವಂಥವ್ರು, ನೀವು ಓಪನ್ ಆಗಿ ಜ್ಯೋತಿಷವನ್ನು ಡಿಸ್ಕಸ್ ಮಾಡಬಾರ್ದು, ಫಲವನ್ನು ಹೇಳಬಾರ್ದು ಅಂತಲೇ ನಾನು ನಿಮ್ಮ ಅವಧಾನಿಗೆ ತರ್ತಾ ಇದ್ದೇನೆ. ನೀವು ಹಿಂದುಗಡೆಯನ್ನು ಅರ್ಥ ಮಾಡ್ಕೊಳ್ಳಿ, ಇನ್ನೂ ಹೆಚ್ಚು ಕಲ್ತ್ಕೊಳ್ಳಿ. ಪೀಠಕ್ಕೊಂದು ಶಕ್ತಿ ಇದೆ, ಅಲ್ಲಿ ಕೂತ್ಕೊಂಡವರು ಹೇಳಿದ್ದೆ ಸರಿಯಾಗ್ಬೋದು ತಪ್ಪಾಗ್ಬೋದು ನನಗೆ ಗೊತ್ತಿಲ್ಲ, 100 ಯಾರೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯೋಗಿಗಳು ಹೇಳಿದ್ದು ತಪ್ಪಾಗಿದೆ ನಾನು ನೋಡಿದ್ದೇನೆ, ಪಕ್ಕಾ ಯೋಗಿಗಳು ಹೇಳಿದ್ದು, ನನ್ನ ಜಾತದಲ್ಲೇ ಹೇಳಿದ್ದು ತಪ್ಪಾಗಿದೆ ಅಂದ್ರೂ ನೋಡಿದ್ದೇನೆ, ಬೇರೆಯವ್ರ ಜಾತಕ್ಕೆ ಅವ್ರು ಹೇಳಿದ್ದು ತಪ್ಪಾಗಿದೆ, ಹಾಗಂತೇಳಿ ಮಿರಾಕಲ್ಸ್ ಅನ್ನು ಅವ್ರು ಮಾಡಿದ್ದನ್ನು ನಾನು ನೋಡಿದ್ದೇನೆ. ಬೇಡ, ನಿಮ್ಮನ್ನು ದೇವಸ್ಥಾನ ನೋಡ್ತಾರೆ ಭಕ್ತರು, ವಿರೋಧಿಗಳು ಬಿಡಿ ಭಕ್ತರು. ವಿರೋಧಿಗಳಿಗಂತೂ ಇದು ಪರಿಹಾಸದ ಸಾಮಗ್ರಿ ಆಗಿಬಿಡುತ್ತೆ. ನೀವು ಈ ಥರ ಜ್ಯೋತಿಷ್ಯವನ್ನೆಲ್ಲ ಮಾತಾಡ್ತದೆ ಸತ್ಯವೇ ಆದರೆ ಅಂತೆಲ್ಲ ಹೇಳ್ತಾ ಕೂತ್ಕೊಂಡ್ರೆ, ಅದರಲ್ಲೂ ನನ್ನಂಥವ್ರು ನೋಡಿ ಇನ್ನೊಂದು ಚೂರು ಎಳೆದು ಬಿಟ್ರೆ ನಾನು ಇಷ್ಟು ಕೊಟ್ಟಿದ್ದು ಟಿಪ್ಸೇ ಸಾಕು ವಿರೋಧಿಗಳಿಗೆ, ಓ ಇವ್ರ ಜಾತಕದಲ್ಲಿ ಹೀಗೂ ಇದೆ ಅಂತ ಹೇಳ್ಕೊಂಡು ನಾನು ತಿರುಗಾಡ್ತಾರೆ. ಬಟ್ ಯಾರನ್ನು ನೋಯಿಸ್ಲಿಕ್ಕೆ ನಾನು ಮಾಡಿದ್ದಲ್ಲ, ಅವರಿಗೂ ಹೇಳ್ತೇನೆ ಜ್ಯೋತಿಷ್ಯದಲ್ಲಿ 12 ಯಾವುದೂ ಇಲ್ಲ, ಯಾವುದೂ 100 ಆಗೋದೇ ಇಲ್ಲ. 70-80 ದಾಟಿದ್ರೆ ದೊಡ್ಡದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಫಲ. 80% ಹೇಳ್ತಾನೆ ಅಂದ್ರೆ ಅದು ಒಳ್ಳೆಯ ಜ್ಯೋತಿಷ್ಯ ಅಂತ ಹೇಳ್ತೇನೆ ನಾನು. ಅದು ಒಂದು ಓವರ್ ಎ ಪೀರಿಯಡ್ ಆಫ್ ಟೈಮ್, ಒಂದು 10-15 ಆತನ ಟೋಟಲ್ ಕರಿಯರ್ ಅಲ್ಲಿ ಎಷ್ಟು ಹೇಳಿದ್ದಾನೆ ಸರಿಯಾಗಿ ಅಂತ ನೋಡಿ ಹೇಳಬೇಕಾಗತ್ತೆ. ಒಂದು 1-2 ಒಂದು ಒಳ್ಳೆ ಟೈಮ್ ಇದ್ದಾಗ ಕೆಲವೊಬ್ಬರು ಏನೋ ಒಂದು ಹೇಳಿಬಿಡ್ತಾರೆ, ಸಾಕತ್ತ ಅಡಿಯುವಾಗ ಅದು ನಿಜ ಆಗಿಬಿಡುತ್ತೆ. ಒಂದ್ಸಲ ಅವ್ರು ದೊಡ್ಡ ಜ್ಯೋತಿಷ್ಯ ಹೇಳಾಗೆ ಮತ್ತೆ ಕೆಳಗೆ ಬಿದ್ದುಬಿಡ್ತಾರೆ, ಆಮೇಲೆ ಅವರನ್ನು ಕೇಳೋರು ಇರೋದಿಲ್ಲ. ಆಮೇಲೆ ಅಂಥ ಜ್ಯೋತಿಷ್ಯಗಳನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಹಾಗಾಗಿ ನಿಮಗೆ ಜ್ಯೋತಿಷ್ಯ ಬಗ್ಗೆ ನಿಜವಾಗಿಯೂ ಪ್ರೀತಿ ಇದ್ದರೆ ಓಪನ್ ಆಗಿ ಜ್ಯೋತಿಷ್ಯವನ್ನು ಹೇಳ್ಕೋಬೇಡಿ. ಯಾಕಂದರೆ ನೀವು ಕೂಡ ಮಂತ್ರಾಕ್ಷತೆಗೆ ರೋಗಗಳನ್ನು ಗುಣ ಮಾಡುವ ಶಕ್ತಿ ಇದೆ ಅಂತ ನಂಬಿಕೊಂಡವರು ಇದ್ದಾರೆ. ನಿಮ್ಮ ಬಗ್ಗೆ ಅಪಾರವಾದ ಪ್ರೀತಿ, ಅಪಾರವಾದ ನಂಬಿಕೆ ಇಟ್ಕೊಂಡವರು ಅನೇಕ ಜನ ಇನ್ನೂ ಇದ್ದಾರೆ. ಓಪನ್ ಆಗಿ ಹೇಳ್ಕೋಬೇಡಿ, ದಯವಿಟ್ಟು ಮಾಡಬೇಡಿ, ಡಿಸ್ಕಸ್ ಮಾಡಬೇಡಿ ಜ್ಯೋತಿಷ್ಯವನ್ನು. ನಿಮಗೆ ಜ್ಯೋತಿಷ್ಯವನ್ನು ಉಳಿಸಬೇಕು ಬೆಳೆಸಬೇಕು ಅಂತಿದ್ರೆ ನಮ್ಮ ಸಮಾಜದ ವತಿಯಿಂದ ಮಠದ ವತಿಯಿಂದ ಒಳ್ಳೊಳ್ಳೆ ಜ್ಯೋತಿಷಿಗಳಿಗೆ ಪ್ರೋತ್ಸಾಹ ಕೊಟ್ಟು ಅವರನ್ನು ವಿದ್ಯಾರ್ಥಿಗಳನ್ನು ಬೆಳೆಸಿ ಆಧುನಿಕ ಪದ್ಧತಿಯಲ್ಲಿ ಜ್ಯೋತಿಷ್ಯವನ್ನು ಹೇಗೆ ಕಲಿಬೇಕು, ಯಾಕೆ ಮಿನಿಮಮ್ ಇಂಗ್ಲೀಷ್ ಬೇಕು, ಯಾಕೆ ಮಿನಿಮಮ್ ಕಂಪ್ಯೂಟರ್ ಆಪರೇಷನ್ಸ್ ಬೇಕು, ಯಾಕೆ ಒಂದು ಒಳ್ಳೆ ಸಾಫ್ಟ್ವೇರ್ ಬೇಕು, ಇದನ್ನು ತಿಳಿಸಿ ಇಡಿ. ನಾನು ಪುಕ್ಕಟ್ಟಿಯಾಗಿ ಹೇಳ್ಕೊಡಕ್ಕೆ ರೆಡಿ ಇದ್ದೇನೆ, ನೀವು ವೇದಿಕೆ ಕಲ್ಪಿಸ್ತೀರಿ ಅಂತ ಹೇಳಿದ್ರೆ ಇದನ್ನು ನಿಮ್ಮ ಅವಧಾನಕ್ಕೆ ತರ್ತಾ ಇದ್ದೇನೆ. ಆಮೇಲೆ ನಿಮ್ಮ ಪಂಚಮವನ್ನು ನೋಡಿ, ಪಂಚಮಾಧಿಪತಿಯನ್ನು ನೋಡಿ. ನೀವು ಶುಭಯೋಗಗಳನ್ನು ಹೇಳಿದರೆ ಪಾರ್ಷಲಿ ಅರ್ಧ ನಿಮಗೆ ನೀವು ಬೃಹತ್ ಪರಶರ ಹೋರಾಶಾಸ್ತ್ರವನ್ನು ನೋಡಿ, 85ನೇ ಅಧ್ಯಾಯ ನೋಡಿ. ಈ ಜಾತಕಕ್ಕೆ ನಿಮಗೆ ಅಂತ ನಾನು ಹೇಳಲ್ಲ, ಈ ಜಾತಕಕ್ಕೆ ಬೆಟರ್, ನಾನು ಹಾಗೆ ಹೇಳೋದು ಒಳ್ಳೆಯದು. ಈ ಜಾತಕಕ್ಕೆ, ಈ ಜನ್ಮ ಜಾತಕಕ್ಕೆ ಬರೀ ರಾಶಿಕುಂಡಲಿ ಹಿಡ್ಕೊಂಡ್ರೆ ಪಂಚಮದಲ್ಲಿರುವಂಥ ಕೇತು ಮಾನ್ಯನ್ನು ನೋಡಿ, ಪಂಚಮಾಧಿಪತಿ ಅಷ್ಟಮದಲ್ಲಿ ತ್ರಿಕ್ಕಲ್ಲಿರುವಂಥದ್ದು ನೋಡಿ, ದಶಮಾಧಿಪತಿಯಾಗಿ ಶ್ಲೋಕಗಳನ್ನು ನೋಡಬೇಕು. ನಾನು ತೋರಿಸ್ತೇನೆ ಆಯಿತಾ, ಒಂದು ಹಂತಕ್ಕೆ ಈ ಜಾತಕಕ್ಕೆ ಬ್ರಾಹ್ಮಣ ಶಾಪ ಮತ್ತು ಪಿತೃಶಾಪ ಇದೆ. ಪರಿಹಾರ ಮಾಡಿದ್ದೀರೋ ನೀವು ಇಲ್ಲೋ ನನಗೆ ಗೊತ್ತಿಲ್ಲ, ಒಂದು ಹಂತಕ್ಕಿದೆ ಪಿತೃಶಾಪದಲ್ಲಿ ಸ್ವಲ್ಪ ಇದಾಗುತ್ತೆ ವೇರಿಯೇಷನು. ಪಂಚಮಾಧಿಪತಿಗೂ ಅಲ್ಲಿ ಅಂದರೆ ದಶಮಾಧಿಪತಿ ಇದರಲ್ಲಿ ರಂಧ್ರಭಾವದಲ್ಲಿದ್ದು, ಷಷ್ಠಾಷ್ಟಮ ತ್ರಿಕ್ಕಲ್ಲಿ ಅಲ್ಲಿ ಅಷ್ಟಮದಲ್ಲಿತ್ತು. ಗುರು ಪಾಪಗ್ರಹರ ಮನೆಯಲ್ಲಿತ್ತು. ಲಗ್ನಾಧಿಪತಿ ಪಾಪಯುತಿಯಾಗಿ ಇಲ್ಲಿ ಸೂರ್ಯ ಶನಿ, ಪಂಚಮಾಧಿಪತಿಯು ಪಾಪಯುತಿಯಾದಲ್ಲಿ ಅಂತ ಬರುತ್ತೆ. ಇಲ್ಲಿ ಪಂಚಮಾಧಿಪತಿ ಪಾಪಯುತಿ ಅಲ್ಲ, ಆದರೆ ಪಂಚಮದಲ್ಲಿ ಇರೋದ್ರಿಂದ ನಾನು ಸಾಫ್ಟ್ವೇರ್ನ ಓಪನ್ ಮಾಡಿದ್ರೆ ತೋರಿಸುತ್ತೆ ಅದು ನಿಮಗೆ, ಪಿತೃಶಾಪ ಇದೆ, ಬ್ರಾಹ್ಮಣ ಶಾಪ ಇದೆ ಅಂತ ತೋರಿಸುತ್ತೆ. ಅದರಿಂದ ಏನು ಹೇಳುತ್ತೆ ಅದು, ಸಂತಾನ ಆಗೋದಿಲ್ಲ ಅಂತ. ಅಫ್ಕೋರ್ಸ್ ನೀವು ಸನ್ಯಾಸಿಗಳು, ಆದರೆ ಸಂತಾನದ ವಿಚಾರ ಬಂದಾಗ ನಾನು ಇಲ್ಲಿ ಹೇಳಬೇಕಾಗತ್ತೆ. ನಮ್ಮ ಊರಲ್ಲಿ ಕೃಷ್ಣಭಟ್ರು ಅಂತಿದ್ರು, ಆರ್ಬೇಕ್ಟರ್ ಮನೆಯಲ್ಲಿ ಅವ್ರ ಫೋಟೋ ಇದೆ, ನೀವು ನೋಡಿರ್ಬೋದು. ಒಳ್ಳೆ ಸ್ಕಾಲರ್ ಆಗಿದ್ದರು ಅವರು, ಸಿರಸಮಗಳ ಸಂಗಡ ಇದ್ದರು. ಅವರ ಮಗನಿಗೆ ಒಂದು ವಿಶೇಷ ಸಿದ್ಧಿ ಇತ್ತು, ಮೋಸ್ಟ್ಲಿ ಕನ್ನಡ ವಿಶೇಷಿ ಕೈ ನೋಡ್ಕೊಂಡು ಮೊದಲೇ ಡೇಟ್ ಎಲ್ಲ ಹೇಳ್ತಿದ್ರಂತ, ಅಷ್ಟು ಅಕ್ಯುರಿಸಿ ಇತ್ತು. ಒಂದು ಅಕಾಲಿಕ ಮರಣನೂ ಆಯಿತು ಅವರದ್ದು. ಬಟ್ ಒಂದ್ಸಲ ಶ್ರೀರಸ್ವಾಮಿಗಳು ಅವರನ್ನು ಕೇಳಿದಂತೆ ನಗ್ತಾ ನಗ್ತಾ, ನಮ್ಮಂಥ ಸನ್ಯಾಸಿಗಳ ಕೈಯಲ್ಲಿ ಸಂತಾನ ರೇಖೆ ಇದ್ದರೆ ಏನಪ್ಪ ನೀನು ಹೇಳ್ತೀಯ ಅಂತ. ಅವ್ರು ಸುಮ್ಮನಿದ್ರು, ಆದರೆ ಶ್ರೀರಸ್ವಾಮಿಗಳೇ ಹೇಳಿದ್ರಂತೆ,
ಸನ್ಯಾಸಿಗಳ ಕೈಯಲ್ಲಿ ಸಂತಾನ ರೇಖೆ ಶಿಷ್ಯರನ್ನು ಸೂಚಿಸುತ್ತೆ ಅಂತ. ಈ ಕಾಂಬಿನೇಷನ್ಸ್ ಎಲ್ಲ ನೋಡಿದರೆ ಅರ್ಧಮುರ್ಧ ಇರುವಂಥ ಪಿತೃಶಾಪವೋ ಬ್ರಾಹ್ಮಣ ಶಾಪವೋ ಒಂದು 70-80% ಅದು ರಿಪೀಟ್ ಆಗ್ತಾ ಇದೆ. ಸಪ್ತಾಂಶ ನೋಡಿಬಿಟ್ರೆ ಅಲ್ಲಿ ಕೂಡ ನಿಮ್ಮ ದಶಮಾಧಿಪತಿ ಚಂದ್ರ ಷಷ್ಟಕ್ಕೆ ಬಿದ್ದಿದ್ದಾನೆ, ಇಲ್ಲೂ ಕೂಡ ಕೆಲವೊಂದು ಇದೆ ಅಂಥದ್ದು. ಗುರು ಇಲ್ಲಿ ಕೂಡ ಕುಜಿನ ಮನೆಯಲ್ಲಿ ರಿಪೀಟ್ ಆಗ್ತಿದ್ದಾನೆ ಪಾಪಗ್ರಹದ ಇದರಲ್ಲಿ. ಇಲ್ಲಿ ಬಿಡಿ, ಸೊ ಅಂಥ ಇದಕ್ಕೆ ಬಂದಾಗ ಇಲ್ಲಿ ನಿಮ್ಮ ಶಿಷ್ಯರು ಡಿವೈಡ್ ಆಗಲಿಕ್ಕೆ, ಪರ ಮತ್ತು ವಿರೋಧ ಬಣಗಳಾಗಿ ಕನ್ವರ್ಟ್ ಆಗಲಿಕ್ಕೆ ಈ ಶಾಪಗಳ ಕಾರಣವಾ? ಹೀಗೆಲ್ಲ ಏನು ಬೇಕಾದ್ರೂ ಪ್ರಶ್ನೆ ಎತ್ಬೋದು. ಮತ್ತು ನಿಮ್ಮ ಮರ್ಯಾದೆಯನ್ನು ಕಡಿಲೇಬೇಕು, ನಮ್ಮ ಪೀಠದ ಮರ್ಯಾದೆಯನ್ನು ಕಡಿಲೇಬೇಕು, ನಮ್ಮ ಹವ್ಯಕ ಸಮಾಜದ ಮರ್ಯಾದೆಯನ್ನು ಕಡಿಲೇಬೇಕು, ನಮ್ಮ ಬ್ರಾಹ್ಮಣರನ್ನು ಹಿಂದೂಗಳನ್ನು ಹಾಳು ಮಾಡಲೇಬೇಕು ಅಂತ ಒಂದಿಷ್ಟು ಜನ ಪಣ ತೊಟ್ಕೊಂಡು ನಿಂತಿದ್ದಾರೆ, ಬುದ್ಧಿಜೀವಿಗಳು ಅಂತ ನಾವೇನು ಕರಿತೀವಿ. ಅವರು ನಾಳೆಗೆ ಬೇರೆ ವೇಷದಲ್ಲಿ ಬಂದುಬಿಟ್ಟು ನಿಮ್ಮ ಹತ್ರ ಜಾತಕ ಇಟ್ಬಿಟ್ಟು ಸತ್ತೋದವ್ರ ಜಾತಕ ಇಡ್ತಾರೆ, ಈ ಜಾತಕಕ್ಕೆ ಮುಂದೆ ಏನಿದೆ ಅಂತ ಕೇಳ್ತಾರೆ. ಅದನ್ನು ಹೇಳುವ ಸಾಮರ್ಥ್ಯ ನಿಮಗೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ನೂರಕ್ಕೆ ನೂರಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಡೀ ದಿನ ಆ ಕೆಲಸ ಮಾಡ್ತಾ ಕೂತ್ಕೊಳ್ಳಿಕ್ಕೂ ನಿಮ್ಗೆ ಸಾಧ್ಯ ಇಲ್ಲ. ಹಾಗಾಗಿ ಓಪನ್ ಆಗಿ ಇನ್ನು ನೀವು ಜ್ಯೋತಿಷ್ಯವನ್ನು ಡಿಸ್ಕಸ್ ಮಾಡಬೇಡಿ. ಅಕಸ್ಮಾತ್ ತಪ್ಪು ಅಂತಂದರೆ ನಮ್ಮ ಸಮಾಜ, ನಮ್ಮ ಪೀಠ ಎಲ್ಲವೂ ನಗೆಪಾಟಲಿಗೆ ಒಳಗಾಗುತ್ತೆ. ಇದನ್ನೇ ನಾನು ನಿಮ್ಮ ಅವಧಾನಿಗೆ ತರಬೇಕು ಅಂತ ಇಷ್ಟು ಪ್ರಯತ್ನ ಮಾಡಿದ್ದೇನೆ. ಯಾರನ್ನು ನೋಯಿಸ್ಲಿಕ್ಕಲ್ಲ, ಯಾರನ್ನು ಹೊಗಳಲಿಕ್ಕಲ್ಲ, ನಮ್ಮ ಸನಾತನ ಧರ್ಮವನ್ನು ಉಳಿಸಲಿಕ್ಕೆ, ಜ್ಯೋತಿಷ್ಯಶಾಸ್ತ್ರದ ಹಿರಿಮೆಯನ್ನು ತೋರಿಸ್ಲಿಕ್ಕೆ, ಅದರ ಇನ್ಡೆಪ್ತ್ ಅನಾಲಿಸಿಸನ್ನು ಹೇಗೆ ಮಾಡಿ ತೋರಿಸ್ಬೋದು ಹೇಳಲಿಕ್ಕೆ ಈ ಒಂದು ಚಿಕ್ಕ ವಿಡಿಯೋ ಮಾಡಿದ್ದೇನೆ. ಇನ್ನೂ ಮುಂದೆ ಬೇಕಿದ್ರೆ ಮಾಡ್ತೇನೆ, ಇದನ್ನು ಬೇಕಾದ್ರೆ ಪಾರ್ಟ್ ಒನ್, ಪಾರ್ಟ್ ಟು, ಪಾರ್ಟ್ ತ್ರೀ ಅಂತ ಸೀರೀಸ್ ಬೇಕಿದ್ರು ಮಾಡ್ತೇನೆ. ಒಂದಿಷ್ಟು ಲೈಕ್ಸು, ಒಂದಿಷ್ಟು ಸಬ್ಸ್ಕ್ರೈಬರ್ಸು ನನ್ನ ಯೂಟ್ಯೂಬ್ ಚಾನಲ್ಗೆ, ಇದೇ ಚಾನಲಿಗೆ ಬಂದರೆ ಸ್ವಲ್ಪ ನನಗೂ ಉಮೇದಿ ಬರುತ್ತೆ. ಓಹ್, ಜನ ಒಂದಿಷ್ಟು ನೋಡ್ತಾ ಇದ್ದಾರೆ, ಒಂದಿಷ್ಟು ಜನ ನನ್ನ ಬೈಯೋರು ಬರ್ತಾರೆ, ಈಗ ನನಗೆ ಗೊತ್ತಿದೆ. ಒಂದಿಷ್ಟು ಜನ ಹೊಗಳುವವರು ಬರ್ತಾರೆ, ಯಾಕಂದ್ರೆ ಎರಡೂ ಕಡೆ ಇದೆ ಈ ವಿಡಿಯೋ. ನಾನು ನ್ಯೂಟ್ರಲ್ ಆಗಿ ವಸ್ತುನಿಷ್ಠವಾಗಿ ಮಾಡಿದ್ದೇನೆ, ನಾನು ಯಾವುದೇ ಒಂದು ಪೂರ್ವಾಗ್ರಹ ಇಟ್ಕೊಂಡು ಮಾಡಿಲ್ಲ. ಯಾರಿಗಾದರೂ ನೋವಾಗಿದ್ದರೆ ಕ್ಷಮಿಸಿ. ಮತ್ತೆ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಇನ್ನೂ ಮುಂದೆ ಹೇಳಿ ಅಂತ ನನಗೆ ಕೇಳಿಕೊಂಡ್ರೆ ನಾನು ಮತ್ತೆ ಕೂಡ ಮಾಡ್ತೇನೆ. ಅಲ್ಲಿವರೆಗೆ ನಮಸ್ಕಾರ.